ಪ್ರೈಸ್ ದ ಲಾರ್ಡ್. ನಾನು ನಿಮ್ಮ ಸ್ಟ್ಯಾನಿ ಪಿಂಟೋ. ಸಮಸ್ತ ಕ್ರೈಸ್ತ ಬಾಂಧವರಿಗೆ ಈ ಮೂಲಕ ತಿಳಿಸುವುದು ಏನೆಂದರೆ, ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನಾ ಒಂದು ರ್ಯಾಲಿ ಇದೆ. ಈ ಒಂದು ರ್ಯಾಲಿಗೆ ರಾಜ್ಯದಿಂದ ಅನೇಕ ಜಿಲ್ಲೆಗಳಿಂದ ಕ್ರೈಸ್ತ ಬಾಂಧವರು ತಂಡ ತಂಡವಾಗಿ ಬರ್ತಾ ಇದ್ದಾರೆ. ಆಲ್ರೆಡಿ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಏನೊಂದು ಪ್ರತಿಭಟನಾ ಕ್ರೈಸ್ತ ಬಾಂಧವರು ನಂಬಿಕೊಂಡಿದ್ದಾರೋ, ಕ್ರೈಸ್ತರ ಮೇಲೆ ಹಲ್ಲೆಗಳು ನಡೀತಾ ಇದೆಯೋ, ದಾಳಿಗಳು ನಡೀತಾ ಇದೆಯೋ, ಸಭೆಯ ಮೇಲೆ ದೌರ್ಜನ್ಯಗಳು ನಡೀತಾ ಇದೆಯೋ, ಇದೆಲ್ಲವನ್ನು ಖಂಡಿಸುತ್ತಾ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಹೋರಾಟಕ್ಕೆ ಕ್ರೈಸ್ತರ ಅನೇಕ ಪಂಗಡಗಳಿರಬಹುದು, ಎಲ್ಲ ಪಂಗಡಗಳಿಂದ ಸೇರಿ ಒಂದು ಹೋರಾಟಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ದಲಿತರ ಸಂಘಟನೆಗಳಾಗಿರ್ಬೋದು, ಕ್ರೈಸ್ತ ಸಂಘಟನೆಗಳಾಗಿರ್ಬೋದು, ಹಾಗೆ ಮುಖ್ಯವಾಗಿ ಕಾಂಗ್ರೆಸ್ ಕೂಡ ಪಕ್ಷ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದೆ, ಹಾಗೆ SDP ಕೂಡ ಬೆಂಬಲ ಕೊಟ್ಟಿದೆ. ಎಲ್ಲರ ಒಂದು ಬೆಂಬಲದ ಸಮ್ಮುಖದಲ್ಲಿ ಈ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸಮಸ್ತ ಕ್ರೈಸ್ತ ಬಾಂಧವರು ಈ ವಿಷಯಕ್ಕಾಗಿ ತಪ್ಪದೆ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥಿಸಬೇಕೆಂದು, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ನೀವು ಈ ಒಂದು ಪ್ರತಿಭಟನೆಗೆ ರ್ಯಾಲಿಗೆ ಬರಬಹುದು ಎಂದು ನಾವು ಈ ಮೂಲಕ ನಾವು ಹೇಳಿಕೊಳ್ಳುತ್ತಿದ್ದೇವೆ. ಇದೀಗಲೇ ಇದಕ್ಕಾಗಿ ಆ ಒಂದು ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಪಾಸ್ಟರ್ ಫೆಲೋಶಿಪ್ ಕಡೆಯಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಬಹಳಷ್ಟು ಒಂದು ಒತ್ತಡ ಇದ್ದರೂ ಕೂಡ ಈ ಒಂದು ರ್ಯಾಲಿ ಆಗಲೇಬೇಕು, ನಡೆಯಲೇಬೇಕು, ನಮ್ಮ ನಮ್ಮ ಸಮುದಾಯಕ್ಕೆ ಒಂದು ಅನ್ಯಾಯವನ್ನು ನಾವು ಖಂಡಿಸಲೇಬೇಕೆಂದು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತಾರೆ. ಹಾಗಾಗಿ ಎಲ್ಲ ಕ್ರೈಸ್ತ ಬಾಂಧವರು ಈ ಹೋರಾಟಕ್ಕೆ ನೀವು ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸ್ಥಳ ಗದಗ್ ರೋಡ್, ಸೆಂಟ್ ಪೀಟರ್ಸ್ ಚರ್ಚ್, ಅಲ್ಲಿಂದ ಪ್ರಾರಂಭ ಆಗುತ್ತೆ ಈ ಒಂದು ರ್ಯಾಲಿ, ಪ್ರತಿಭಟನಾ ರ್ಯಾಲಿ ಅಂತ. ಖಂಡಿತವಾಗಿ ನಂಬ್ತೇನೆ ಈ ಒಂದು ಹೋರಾಟ ಒಂದು ಇತಿಹಾಸ ದಾಖಲೆ ಖಂಡಿತವಾಗಿ ಮಾಡುತ್ತೆ ಎಂದರೆ ಇದು ತಪ್ಪಾಗಲಾರದು. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕಾಗಿ ಪ್ರಾರ್ಥಿಸಿ ಮತ್ತೆ ನೀವು ಈ ಒಂದು ಹೋರಾಟಕ್ಕೆ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.